ಜನರನ್ನು ಆಯ್ಕೆ ಮಾಡುವಂಥ ದಿಕ್ಕಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ರೈತರನ್ನು ಜಾಗೃತಿ ಮಾಡುವಂಥ ಕೆಲಸ ಮಾಡಲಿಕ್ಕೆ ಹೋರಾಟವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಈಗಾಗಲೇ ಏನು ಕುಡಿಯುವ ನೀರಿನ ಸಮಸ್ಯೆ ಜ್ವಾಲಂತವಾಗಿದೆ, ಮತ್ತು ಬರಗಾಲದ ಸಮಸ್ಯೆ, ಸಾಲ ಮನ್ನದ ಸಮಸ್ಯೆ ಮತ್ತು ರೈತರ ಬೆಂಬಲ ಬೆಳೆ. ಇವತ್ತು ಕೇಂದ್ರದ ಆಹಾರ ಸಚಿವರು ಪಿಯೂಷ್ ಗೋಯಲ್ ಅವರು ಒಂದು ಘೋಷಣೆ ಮಾಡಿದ್ದಾರೆ, ಏನಂತ ಅಂದರೆ ರೈತರ ಉತ್ಪನ್ನಗಳಿಗೆ ಬೆಲೆ ಕುಸಿತ ಆದಾಗ ಯಾವುದೇ ರೈತ ಹೋಗಿ ವೇರ್ ಹೌಸಲ್ಲಿ ಇಟ್ಬಿಟ್ಟು ಆ ವೇರ್ ಹೌಸ್ ನೋಟಿಸ್ ಕೊಟ್ಟರೆ ಆರು ತಿಂಗಳ ತನಕ ಬಡ್ಡಿ ಇಲ್ಲದೇ ಬ್ಯಾಂಕ್ನವರು ಸಾಲ 90% 75% ಸಾಲ ಕೊಡ್ತಾರೆ, ಬೆಲೆ ಹೆಚ್ಚಾದಾಗ ಅದನ್ನು ಮಾರಾಟ ಮಾಡೋದನ್ನು ಹೇಳಿದ್ದಾರೆ. ಅದರಿಂದ ರೈತರಿಗೆ ಅನುಕೂಲ ಆಗೋದಿಲ್ಲ, ಯಾಕೆಂದರೆ ಅವ್ರು ಹೇಳಿದ್ರು ಒಂಥರ ಒಂದು ರೀತಿ ಅನುಕೂಲ ಆಗ್ಬೋದು, ಏನು ಬೆಲೆ ಕುಸಿತ ಆದಾಗ ತಗೊಂಡೋಗಿ ವೇರ್ ಹೌಸಲ್ಲಿ ಇಟ್ಟರೆ ವೇರ್ ಹೌಸಲ್ಲಿ ಕೂಡ ಹಣ ಕೊಡೋಂಗಿಲ್ಲ, ಫ್ರೀ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಗ ಅದಕ್ಕೆ 80% 75% ಸಾಲ ಕೊಡ್ತಾರೆ, ಆ ಸಾಲವನ್ನು ತಗೊಂಡು ಮುಂದಿನ ವ್ಯವಹಾರಗಳನ್ನು ಮಾಡ್ಬೋದು ಅನ್ನುವಂಥ ಒಂದು ಪ್ಲಾನಿಂಗನ್ನು ಹೇಳಿದ್ದಾರೆ. ಅಂದರೆ ಅದರ ಉದ್ದೇಶ ದೆಹಲಿಯಲ್ಲಿ ನಡೀತಕ್ಕಂಥ ಚಳುವಳಿಯನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಏನೇನು ಬೇಕು ಅದನ್ನು ಮಾಡಲಿಕ್ಕೆ ಸರ್ಕಾರ ಮಾಡ್ತಾಯಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದ್ರ ಬಗ್ಗೆಯೂ ಕೂಡ ನಮ್ಮ ಸಮಿತಿಯಲ್ಲಿ ಚರ್ಚೆ ಮಾಡೋಣ, ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಚಳುವಳಿಯನ್ನು ತೀವ್ರಗೊಳಿಸೋಣ ಅಂತ ಹೇಳ್ತಾ, ಏನು ನಾವು ಇವೆಲ್ಲ ಇವತ್ತು ನೀರಿನ ವಿಚಾರ ಮತ್ತು ಬೇರೆ ಬೇರೆ ಕಬ್ಬಿನ ವಿಚಾರ, ಕಬ್ಬಿನ 150 ರೂಪಾಯಿ ಬಾಕಿ ಕೊಡಲಿಲ್ಲ ಮತ್ತು ಈ ವರ್ಷದ ಹೆಚ್ಚುವರಿ ಬೆಲೆ ನಿಗದಿ ಮಾಡಲಿಲ್ಲ, ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇ ಇರತಕ್ಕಂಥ ಕಾರ್ಖಾನೆ 4 ಬಾರಿ ಸಭೆಗಳನ್ನು ಮಾಡಿದ್ರೂ ಕೂಡ ಯಾವುದೇ ಚಕಾರ ಎತ್ತಿಲ್ಲ, ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ಯಾವುದೇ ತೀರ್ಮಾನವನ್ನು ಪ್ರಕಟಿಸಿಲ್ಲ. ಇದು ಭಾಳ ದುರ್ದೈವದ ಸಂಗತಿ, ಯಾಕೆಂದರೆ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಎಲ್ಲ ಸರ್ಕಾರದ ಪರವಾಗಿರ್ತಾರೆ, ಸರ್ಕಾರನೇ ಅವ್ರು ಹೇಳಿದಂಗೆ ಕೇಳ್ತದೆ ಅನ್ನುವಂಥ ಪರಿಸ್ಥಿತಿ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಕಬ್ಬು ಬೆಳೆಗಾರರು ಕೂಡ ಈ ಸಲ ಹೆಚ್ಚು ನದಿ ಆ ಹಿನ್ನೆಲೆಯಲ್ಲಿ ನಾವು ಹೋರಾಟವನ್ನು ಮುಂದುವರಿಸಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ತಾವೆಲ್ಲ ಏನು ಇವತ್ತು ವ್ಯಾಪಾರ ಮಾಡ್ತಕ್ಕಂಥ ಕೂಲಿ ವ್ಯಾಪಾರ ಮಾಡ್ತಕ್ಕಂಥ ರಸ್ತೆ ಬದಿ ವ್ಯಾಪಾರಸ್ಥರು ಬಂದಿದ್ದೀವಿ, ಅದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತೀನಿ. ಈ ಸಭೆ ಇಷ್ಟ ಚಳವಳಿ ಮುಗಿದ ಮೇಲೆ ನಾವು ನೀವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಆಮೇಲೆ ನಮ್ಮ ಒಂದು ಸಮಿತಿ ಮಾಡಿದ್ದೀವಿ, ಆ ಸಮಿತಿಯವ್ರ ಜೊತೆ ಅವ್ರ ಜೊತೆ ಮಾತುಕತೆ ಆಡಿ ನಿಮ್ಮ ಸಮಸ್ಯೆನ 2-3 ದಿವಸದಲ್ಲಿ ಬಗೆಹರಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ, ನೀವ್ಯಾರೂ ಕೂಡ ಆತಂಕ ಪಡಬೇಡಿ. ಇನ್ನಾದರೂ ಕೂಡ ಇವತ್ತು ಯಾವ ಬುಧವಾರ ಮುಂದಿನ ಮಂಗಳವಾರ ಪ್ರತಿ ತಿಂಗಳ ಸಭೆ ಕರೀತಿರಲ್ಲ, ಅದೇ ರೀತಿ ಈ ಮುಂದಿನ ಮಂಗಳವಾರ ಎಲ್ಲ ತಾಲೂಕುಗಳು ಕೂಡ ಈ ಸಭೆಗಳನ್ನು ಮಾಡಿ ಆ ತಾಲೂಕಿನ ಸಮಸ್ಯೆಯನ್ನು ಚರ್ಚೆ ಮಾಡಿ ಸಂಘಟನೆಯನ್ನು ಒಂದು ಶಿಸ್ತಿನ ರೂಪದಲ್ಲಿ ಕೊಂಡೊಯ್ಯಲಿಕ್ಕೆ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡ್ತೀನಿ. ಜಿಲ್ಲಾ ಸಮಿತಿ ಸಭೆ ಬೇಕಾಗಿಲ್ಲ, ಇವತ್ತು ಮಾಡಿದ್ದೀವಿ, ಮುಂದಿನ ಮಂಗಳವಾರ ತಾಲೂಕು ಸಮಿತಿ ಸಭೆಗಳನ್ನು ಮಾಡಿ ಮುಂದಿನ ತಿಂಗಳು ಮತ್ತೆ ಜಿಲ್ಲಾ ಸಮಿತಿ ಸಭೆಯನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ರೈತರ ಹೋರಾಟಕ್ಕೆ ಯಾತಕ್ಕಾಗಿ ಹೋರಾಟ ಬೇಕೇ ಕುಡಿಯಲು ನೀರು ಬೇಕು, ಕಾಲುವೆಗಳ ಮುಖಾಂತರ ನೀರು ಬೇಕು, ಬೇಕೇ ಬೇಕು ನೀರು ಬೇಕು, ಬೇಕೇ ಬೇಕು ನೀರು ಬೇಕು. ಈ ಒಂದು ಬರಗಾಲದ ಹಿನ್ನೆಲೆಯಲ್ಲಿ ಕಾವೇರಿ ಕಬಿನಿ ಅಚ್ಚುಕಟ್ಟು ಭಾಗಕ್ಕೆ ಬರತಕ್ಕಂಥ 5 ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಒಂದು ಅಭಾವ ಸೃಷ್ಟಿಯಾಗಿದೆ.
ನಾವು ಬೆಂಗಳೂರು ಬಂದ್ ಮಾಡುವಂತ ಸಂದರ್ಭದಲ್ಲಿ ಬೆಂಗಳೂರು ಜನರು ಹೇಳ್ತಾ ಇದ್ವಿ, ಕುಡಿಯೋ ನೀರಿಗೆ ವಿಪರೀತವಾದಂತ ಸಂಕಷ್ಟ ಎದುರಾಗ್ತದೆ, ಹೋರಾಟಕ್ಕೆ ಬನ್ನಿ ಅಂತ. ಇವತ್ತು ಬೆಂಗಳೂರಲ್ಲಿ ಭೀಕರವಾದಂತ ಕುಡಿಯೋ ನೀರಿನ ಸಮಸ್ಯೆ ಸೃಷ್ಟಿಯಾಗಿದೆ. ಏನು ತಮಿಳುನಾಡಿಗೆ ನೀರನ್ನ ಹರಿಯಲು ಬಿಟ್ಟಂತ ನೀರಾವರಿ ಸಚಿವ ಡಿ ಕೆ ಶಿವಕುಮಾರ್ ಪತ್ರಿಕೆಯಲ್ಲಿ ಹೇಳಿದರೆ ನೀರಿನ ಟ್ಯಾಂಕರ್ಗಳನ್ನು ವಶಪಡಿಸ್ಕೊಡ್ತೀವಿ, ಕುಡಿಯೋ ನೀರನ್ನ ಶಿಸ್ತುಬದ್ಧವಾಗಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗಬೇಕು. ಒಬ್ಬ ನಿಜವಾದಂಥ ಜನಪ್ರತಿನಿಧಿಯಾಗಿದ್ದರೆ, ಪ್ರಜಾಪ್ರಭುತ್ವದ ಅಡಿಯಲ್ಲಿ ಆಯ್ಕೆಯಾದಂಥ ಮಂತ್ರಿಗಳಾಗಿದ್ದರೆ, ನಿಜವಾಗಲೂ ಕೂಡ ನಮ್ಮ ರಾಜ್ಯದ ಜನರ ಹಿತಾಸಕ್ತಿಗಾಗಿ ನಾನು ಮಂತ್ರಿಯಾಗಿದ್ದೇನೆ, ಬೇರೆ ರಾಜ್ಯಕ್ಕಲ್ಲ, ಈ ರಾಜ್ಯದ ಜನರನ್ನು ಉಳಿಸ್ತೀವಿ ಎನ್ನುವಂಥ ಯೋಚನೆಯನ್ನು ಮತ್ತೆ ಮಾಡಬೇಕಾಗಿತ್ತು. ಇವತ್ತು ಎಲ್ಲ ನೀರನ್ನು ತನ್ನ ಸ್ನೇಹಕ್ಕೋಸ್ಕರ, ತನ್ನ ಪ್ರೀತಿಗೋಸ್ಕರ ತಮಿಳುನಾಡಿನ ಮುಖ್ಯಮಂತ್ರಿ ಮೇಲೆ ಇರತಕ್ಕಂಥ ವ್ಯಾಮೋಹದಿಂದ ಅನಾವಶ್ಯಕವಾಗಿ ನೀರನ್ನು ಹರಿಸಿ ಇವತ್ತು ಇಡೀ ರಾಜ್ಯದ ಕಾವೇರಿ ಅಚ್ಚುಕಟ್ಟು ಭಾಗದ ರೈತರನ್ನ ಬಲಿ ಕೊಟ್ಟಿದ್ದಾರೆ. ನಮ್ಮ ಕಬಿನಿ ಕಾವೇರಿ ಅಚ್ಚುಕಟ್ಟು ಭಾಗದಲ್ಲಿರ್ತಕ್ಕಂಥ ರೈತರು ಯಾವುದೇ ಬೆಳೆಯನ್ನು ಬೆಳಿಲಿಕ್ಕಾಗದೆ ಇವತ್ತು ನೀರು ಬಂದು ಡ್ಯಾಮ್ನಲ್ಲಿ ನೀರು ತುಂಬಿದ್ರು ಕೂಡ ಒಂದು ತೊಟ್ಟು ಕೂಡ ಭತ್ತವನ್ನು ಬೆಳೆಯಲಿಲ್ಲ. ಇವತ್ತು ಭತ್ತದ ಬೆಲೆ ಗಗನಕ್ಕೇರಿದೆ. 2,200 ರೂಪಾಯಿ ಇದ್ದಂಥ ಭತ್ತದ ಬೆಲೆ 3,500 ತನಕ ಹೋಗಿದೆ. ಅಕ್ಕಿ ಬೆಲೆ ಏರಿಕೆ ಆಗ್ತಾ ಇದೆ. ಕಬ್ಬಿನ ಪ್ರದೇಶ ಕಡಿಮೆಯಾಗಿದೆ. ಕಬ್ಬು ಉತ್ಪಾದನೆ 50% ಕಡಿಮೆಯಾಗಿದೆ. ಕರ್ನಾಟಕದಲ್ಲಿ ಸುಮಾರು ಹೋದ ವರ್ಷ 6,40,000,000 ಕಬ್ಬು ಉತ್ಪಾದನೆ ಆಗಿತ್ತು. ಇವತ್ತು ಕೇವಲ 4,00,000 ಕಬ್ಬು ಕೂಡ ಉತ್ಪಾದನೆ ಆಗಿಲ್ಲ. ಸಕ್ಕರೆ ಉತ್ಪಾದನೆ ಕಡಿಮೆಯಾಗಿದೆ. ಭತ್ತದ ಉತ್ಪಾದನೆ ಕಡಿಮೆಯಾಗಿದೆ. ಎಲ್ಲ ಉತ್ಪಾದನೆಗಳು ಕಡಿಮೆ ಆದರೂ ಕೂಡ ಈ ಸರ್ಕಾರದಲ್ಲಿರ್ತಕ್ಕಂಥ ಅವಿವೇಕಿ ಮಂತ್ರಿಗಳಿಗೆ ಸ್ವಲ್ಪ ಕೂಡ ಜ್ಞಾನೋದಯ ಆಗ್ತಾ ಇಲ್ಲ. ಜನಸಾಮಾನ್ಯರ ಬದುಕು ಬೀದಿಗೆ ಬಿಡ್ತಾ ಇದೆ. ಎಲ್ಲ ಬೆಲೆಗಳು ಗಗನಕ್ಕೇರಿದ ಈ ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ಇವತ್ತು ನಮ್ಮ ಬಾವಿಗಳಲ್ಲಿ ನೀರು ಕಡಿಮೆಯಾಗಿದೆ, ವಿದ್ಯುತ್ ಸಮಸ್ಯೆ ಆಗಿದೆ, ಬೆಳೆಗಳೆಲ್ಲ ಒಣಗ್ತಾ ಇದೆ, ಕೆರೆಕಟ್ಟೆಗಳು ಒಣಗಿದೆ, ಕುಡಿಯಲಿಕ್ಕೆ ನೀರಿಲ್ಲ. ಅಚ್ಚುಕಟ್ಟು ಭಾಗದ ರೈತರು ಎಲ್ಲಿ ಹೋಗಬೇಕು? ಜಲಾಶಯದಲ್ಲಿರ್ತಕ್ಕಂಥ ನೀರನ್ನು ಇನ್ನಾದರೂ ಕೂಡ ಕುಡಿಯೋ ನೀರಿಗಾಗಿ, ಜನ ಜಾನುವಾರುಗಳಿಗಾಗಿ ಕೆರೆಗಳಿಗೆ ತುಂಬಿಸುವಂಥ ಕೆಲಸ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ರೈತರು ನೆಮ್ಮದಿಯಾಗಿರ್ಬೋದು ಅನ್ನುವಂಥ ಕಾರಣದಿಂದ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಪ್ರತಿಭಟನೆ ಮೂಲಕ ನೀರಾವರಿ ಇಲಾಖೆ ಮುಖ್ಯ ಇಂಜಿನಿಯರ್ ಅವರು ನಮ್ಮ ಮನವಿಯನ್ನು ತಂದುಕೊಂಡು ತಕ್ಷಣವೇ ನೀರನ್ನು ಹರಿಸಬೇಕು. ಶಾಲೆಗಳಲ್ಲಿ ನೀರು ಬಂದರೆ, ಕೆರೆ ಕಟ್ಟೆಗಳು ತುಂಬಿದ್ರೆ ದನ ಕರುಗಳಿಗೆ ಜಾನುವಾರುಗಳಿಗೆ ಅನುಕೂಲ ಆಗ್ತದೆ, ಮತ್ತು ಬಾವಿಗಳಲ್ಲಿ ನೀರಿನ ಅಂಶ ಜಾಸ್ತಿ ಆಗ್ತದೆ, ಬೆಳೆಗಳನ್ನು ಕೂಡ ಉಳಿಸ್ಬೋದು, ಆಗ ಸಮಸ್ಯೆ ಸೃಷ್ಟಿಯಾಗ್ತಕ್ಕಂಥದ್ದು ಕಡಿಮೆ ಆಗ್ತದೆ. ಈ ಹಿನ್ನೆಲೆಯಲ್ಲಿ ತಕ್ಷಣವೇ ನಿರ್ಧಾರವನ್ನು ಕೈಗೊಳ್ಳಬೇಕು. ಭೀಕರವಾದ ಬರಗಾಲ ಬರ್ತಾ ಇದೆ. ಇಂಥ ಸನ್ನಿವೇಶದಲ್ಲಿ ರೈತರನ್ನು ಬೀದಿಪಾಲು ಮಾಡಬೇಡಿ, ಆತ್ಮಹತ್ಯೆಗೆ ತಳ್ಳಬೇಡಿ. ರೈತರು ಈ ದೇಶದ ಅನ್ನದಾತರು, ಈ ದೇಶದ ಅನ್ನವನ್ನು ಸೃಷ್ಟಿ ಮಾಡುವಂಥವರು. ಈ ಒಂದು ರೀತಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಪದೇ ಒಕ್ಲೇಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಾದಂಥ ನೀತಿ ಅಲ್ಲ. ದೇಶದಲ್ಲಿರ್ತಕ್ಕಂಥ ರೈತರು ಕೃಷಿಯಲ್ಲಿ ನಂಬಿ ಜೀವನ ಮಾಡ್ತಾ ಇದ್ದಾರೆ. 70% ರೈತರು ಬಡ ರೈತ ಇದ್ದಾರೆ. ಇಂಥ ರೈತರನ್ನು ಒಕ್ಲೇಪಿಸಿ ಶ್ರೀಮಂತರಿಗೋಸ್ಕರ ಶ್ರೀಮಂತರ ಪರವಾದಂಥ ನಿರ್ಧಾರಗಳನ್ನು ಸರ್ಕಾರಗಳು ಕೈಗೊಳ್ಳುವ ಮೂಲಕ ರೈತರನ್ನು, ಬಡ ಜನರನ್ನು ನಾಶ ಮಾಡುವಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಜಾಗೃತರಾಗಬೇಕಾಗ್ತದೆ, ಸಂಘಟನೆಗಳನ್ನು ಕಟ್ಟಬೇಕಾಗ್ತದೆ, ಸಂಘಟನೆಗಳನ್ನ ಪ್ರಬಲಗೊಳಿಸಬೇಕಾಗ್ತದೆ. ಈ ಮೂಲಕ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಮಂತ್ರಿಗಳು, ಸರ್ಕಾರದ ಮುಖ್ಯಮಂತ್ರಿಗಳು, ಕೇಂದ್ರದ ಮಂತ್ರಿಗಳಿಗೆ ಎಚ್ಚರವನ್ನು ಮಾಡಬೇಕಾಗ್ತದೆ. ಚಳುವಳಿ ಮಾಡದೇ ಇದ್ರೆ ಖಂಡಿತವಾಗೂ ಕೂಡ ಯಾರು ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅನ್ನುವಂಥದ್ದನ್ನು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ. ಈಗಾಗಲೇ ಏನು KRS ಅಲ್ಲಿ ಸುಮಾರು 99 ನೀರಷ್ಟಿದೆ ಅಂತ ನಮಗೆ ತಿಳಿದು ಬಂದಿದೆ. ಹಿಂದೆ 2 ವರ್ಷಗಳ ಹಿಂದೆ 78 ನೀರಿದ್ದವರು ಕೂಡ ಚಾನಲ್ಗೆ ನೀರು ಹರಿಸಿದ್ದಾರೆ, ಬೆಳೆಗಳನ್ನ ರಕ್ಷಣೆ ಮಾಡಿದ್ದಾರೆ. ಈಗ ಜಾಸ್ತಿ ನೀರಿರೋದ್ರಿಂದ ಇವಾಗ ಏನಾದಂತ ತಲೆಕರಿಸಬೇಕಾಗಿಲ್ಲ. ತಕ್ಷಣವೇ ನೀರನ್ನು ಹರಿಸಿ, ಕಬಿನಿಯಿಂದ ನೀರನ್ನು ಹರಿಸಿ ರೈತರನ್ನ ಉಳಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಜಿಲ್ಲಾ ಮಂತ್ರಿಗಳು ಅಥವಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ನೀರಾವರಿ ಇಲಾಖೆ ಅಧಿಕಾರಿಗಳು ತಕ್ಷಣವೇ ನಿರ್ಧಾರವನ್ನು ಪ್ರಕಟಿಸಬೇಕಾಗ್ತದೆ. ಪ್ರಕಟಿಸಿಲ್ಲ ಅಂತ ಹೇಳಿದ್ರೆ ಈ ಜಿಲ್ಲೆಯ ನೀರಾವರಿ ಇಲಾಖೆಯ ಮುಖ್ಯ ಇಂಜಿನಿಯರ್ ಕಚೇರಿಯನ್ನು ರೈತರೇ ವಶಕ್ಕೆ ಪಡೆದು ಕಚೇರಿಯಿಂದ ಅವ್ರನ್ನ ಖಾಲಿ ಮಾಡಿಸುವಂತ
ಶಿಕ್ಷಣಗಳು ಏನೋ ಮಾಡಬೇಕಾಗ್ತದೆ. ಯಾಕೆಂದ್ರೆ ಇವರು ಹುಡುಗಾಟಿಗೆ ಆಡಬಾರ್ದು. ನಾವು ತಮಿಳುನಾಡಿಗೆ ನೀರನ್ನು ಬಿಡುವಾಗ ಹಲವಾರು ಹೋರಾಟಗಳನ್ನು ಮಾಡಿದ್ರು ಕೂಡ ಗಂಭೀರವಾಗಿ ಪರಿಗಣಿಸಿಲ್ಲ. ಪದೇ ಪದೇ ನೀರನ್ನು ಬಿಟ್ಟು ನೀರನ್ನು ಖಾಲಿ ಮಾಡಿ ರೈತರನ್ನ ದ್ರೋಹ ಬಿಟ್ಟಿರ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಎಚ್ಚರ ಮಾಡಲಿಕ್ಕಾಗಿ ಸರ್ಕಾರವನ್ನು ಗಮನ ಸೆಳೆಯಲಿಕ್ಕಾಗಿ ಹೋರಾಟವನ್ನು ಮಾಡಲಿಕ್ಕೆ ಬಂದಿದ್ದೇವೆ. ಸಂಬಂಧಪಟ್ಟಂತ ಮುಖ್ಯ ಇಂಜಿನಿಯರ್ ಅವರು ಒಂದು ಒತ್ತಾಯ ಪಡ್ಕೊಳ್ಬೇಕು, ಸಮಸ್ಯೆಗೆ ಉತ್ತರವನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಇಟ್ಕೊಂಡು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಇವತ್ತು ಯಾವತ್ತೂ ನಾವು ರೈತರ ಪರವಾಗಿ ನಿಲ್ತೇವೆ. ಈಗಾಗಲೇ ತೆರೆಯಲ್ಲಿ ಹೋರಾಟ ಮಾಡತಕ್ಕಂಥ ರೈತರ ಚಳವಳಿ ದಿನೇ ದಿನೇ ಪ್ರಬಲವಾಗಿ ನಡೀತಾ ಇದೆ. ತೆರೆಯಲ್ಲಿ ಇವತ್ತು ರಾಷ್ಟ್ರಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಕರೆಯನ್ನು ಕೊಟ್ಟಿದ್ರು. ಅವರ ಹೋರಾಟವನ್ನು ಕೂಡ ನಾವು ಶಮನ ಮಾಡ್ತಾ ಇದ್ದೇವೆ. ಈಗಾಗಲೇ ರಾಜ್ಯದ ನಾಳೆಯಿಂದ ಹಳ್ಳಿ ಹಳ್ಳಿಗಳಲ್ಲಿ ದೇಹಲಿ ಹೋರಾಟವನ್ನು ಬೆಂಬಲಿಸಿ ಹಳ್ಳಿ ಹಳ್ಳಿಗಳಲ್ಲಿ ಕ್ಯಾಂಡಲ್ ಚಳವಳಿಯನ್ನು ಮಾಡಿ ನಮ್ಮ ರೈತರನ್ನು ಕೊಲೆ ಮಾಡದಂತ ಸರ್ಕಾರದ ನೀತಿಯನ್ನು ಕಳಿಸಿ ಅವರ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಈ ಮೂಲಕ ದೇಹಲಿ ಹೋರಾಟವನ್ನು ಬೆಂಬಲಿಸಬೇಕು ಅನ್ನುವಂತಹ ಒಂದು ಮನವಿಯನ್ನು ನಾನು ಕೂಡ ಮಾಡಲಿಕ್ಕೆ ನಾನು ಬಯಸ್ತೇನೆ. ರೈತರ ಹೋರಾಟಕ್ಕೆ ಡೆಪ್ಯೂಟಿ ಚೀಫ್ ಇಂಜಿನಿಯರ್ ಗೌತಮ್ ಅವರು ಬಂದಿದ್ದಾರೆ. ಗೌರಮ್ ಅವರೇ, ಗೌತಮ್ ಅವರೇ, ನಮಗೆ ಹೋದ ಬಾರಿ ಕಾವೇರಿ ಕಬಿನಿ ಸಂದರ್ಭದಲ್ಲಿ ರೈತರಿಗೆ ನೀರು ಬಂದಿದೆ. ತಮಿಳುನಾಡಲ್ಲಿ ಇರತಕ್ಕಂಥ ನೀರಲ್ಲಿ ಕೊನೆಯ ಪಕ್ಷ ನಮ್ಮ ಬಾವಿಗಳಲ್ಲಿ ನೀರು ಕಡಿಮೆ ಆಗಿದೆ, ಕೆರೆ ಕಟ್ಟೆಗಳು ಹೊರಹೋಗಿದೆ, ಜಾನುವಾರುಗಳು ಸಾಯ್ತಾ ಮಾಡಾಗಿದೆ. ಆ ಹಿನ್ನೆಲೆಯಲ್ಲಿ ನೀವು ತಕ್ಷಣ ಸಂಬಂಧಪಟ್ಟಂಥ ಇಂಜಿನಿಯರ್ಗೆ ಅಧಿಕಾರಿಗಳಿಗೆ ಸಭೆ ಕರೆದು ಚರ್ಚೆ ಮಾಡಿ ನೀರನ್ನು ಚಾನಲ್ಗಳಲ್ಲಿ ಹರಿಸಿದ್ರೆ ಬಾವಿಗಳಲ್ಲಿ ನೀರು ಇಂಪ್ರೂವ್ ಆಗ್ತದೆ. ಅಲ್ಪ ಸ್ವಲ್ಪ ಬೆಳೆದಿರ್ತಕ್ಕಂಥ ಬಾಳೆ ತೆಂಗು ಬೆಳೆಗಳು ಉಳಿದಕ್ಕೆ ಅನುಕೂಲ ಆಗ್ತದೆ, ಜಾನುವಾರುಗಳಿಗೆ ಅನುಕೂಲ ಆಗ್ತದೆ, ಕೆರೆ ಕಟ್ಟೆಗಳು ತುಂಬುತ್ತದೆ. ಆ ದಿಕ್ಕದಲ್ಲಿ ನೀವು ಯೋಚನೆ ಮಾಡಿ ನಿರ್ಧಾರವನ್ನು ಪ್ರಕಟಿಸಬೇಕು, ತಕ್ಷಣವೇ ನೀರನ್ನು ಹರಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಈಗಾಗಲೇ ಮಾರ್ಚ್ ಬಂದಿದೆ, ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಮಳೆ ಬರೋ ತನಕ ನಾವು ಜೀವನ ಮಾಡೋಕ್ಕೆ ಕಷ್ಟ ಆಗ್ತದೆ, ಬದುಕಲಿಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಜಾನುವಾರುಗಳು ಸಾಯ್ತಾ ಇದೆ. ಈಗಾಗಲೇ ರೈತರು ಆತ್ಮಹತ್ಯೆ ಆಸ್ಪತ್ರೆಗಳು ಆಗೋಗಿದೆ. ಅದರಿಂದ ನೀವು ನೆಗ್ಲೆಕ್ಟ್ ಮಾಡಿದಷ್ಟು ಕೂಡ ಸಮಸ್ಯೆ ಜಾಸ್ತಿ ಆಗ್ತದೆ. ನಿಮ್ಮ 70-90 ಏನೋ ಅಡಿ ನೀರು ಕೆ ಆರ್ ಎಸ್ ಅಲ್ಲಿ ಇದೆ ಅಂತ ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ, ಅಥವಾ ಕಬಿನಿಯಲ್ಲಿ ಎಷ್ಟಿದೆ ನಮ್ಗೆ ಗೊತ್ತಿಲ್ಲ. ಆ ಕಬಿನಲ್ಲೂ ಕೂಡ 54 ಅಡಿ ಇದ್ದಾಗಲೂ ಕೂಡ 2 ವರ್ಷದಿಂದ ನೀವು ನೀರನ್ನು ಹರಿಸಿದ್ದೀರಿ, ನಮಗೆ ಗೊತ್ತಿರ್ತಕ್ಕಂಥ ವಿಚಾರ. 54-59 ಅಡಿ ಇದ್ದಾಗಲೂ ಕೂಡ ಈಗ 61 ಇದೆ ಅಂತ 69 ಅಡಿ ಅಂತ ಹೇಳ್ತಾರೆ. ನೀವು ಕುಡಿಯೋ ನೀರಿಗಾಗಿ ಚಾನಲ್ಗಳು ತುಂಬಿಸ್ಲಿಕ್ಕಾಗಿ ಇದು ಕಡೆ ಕೆರೆ ಕಡೆ ತುಂಬಿಸ್ಲಿಕ್ಕಾಗಿ ನೀರನ್ನು ಹರಿಸುವಂಥ ಕೆಲಸ ಮಾಡಿದ್ರೆ 3 ದಿವಸದ ಒಳಗೆ ಈ ನಿರ್ಧಾರವನ್ನು ತೆಗೆದುಕೊಂಡು ನೀರನ್ನು ಹರಿಸಬೇಕು. ಇಲ್ಲ ಅಂದರೆ ನಾವು ನಿಮ್ಮನ್ನು ಡೆಪ್ಟಿ ಚೀಫ್ ಇಂಜಿನಿಯರ್ನ ಚೀಫ್ ಇಂಜಿನಿಯರ್ನ ಹೊರಗಡೆ ಕಳಿಸಿಬಿಟ್ಟು ಬೀಗ ಹಾಕೊಂಡು ಬೀಗ ತಗೊಂಡು ನಮ್ಮ ಆಫೀಸರ್ ಬೀಗನ ನಮ್ಮಲ್ಲಿ ಇಟ್ಕೋತೀವಿ. ನೀವು ನಮ್ಮ ಸಂಬಳ ತಗೊಂಡು ನಮ್ಮ ತೆರಿಗೆಗಳನ್ನ ತಗೊಂಡು ನೀವು ಕೆಲಸ ಮಾಡ್ಕೊಂಡು ತಮಿಳ್ನಾಡು ಅನುಕೂಲ ಮಾಡೋದು ಬೇಡ. ಈಗಾಗಲೇ ನಾವು ಹೋರಾಟ ಮಾಡಿ ಹೇಳೋದು ಕೂಡ ಹೋಗೋದು ಈ ಥರ ಕೆಲಸ ಮಾಡಿದ್ವಿ. ಈಗ ಸಮಸ್ಯೆಯನ್ನು ಎದುರುಕೊಳ್ತಾ ಇದ್ದೀವಿ. ಮತ್ತೆ ನಮ್ಮ ಮುಖ್ಯದ ನಿಮ್ಮ ಸಂಬಳ ತಗೊಂಡು ಖರ್ಚು ಮಾಡಿ ಹಾಳು ಮಾಡೋದು ಬೇಡ. ನಿಮ್ಮ ಆಫೀಸ್ನೇ ಮುಚ್ಚಿಕೊಳ್ಳೋ ಅಂತ ಯೋಚನೆ ಮಾಡಿದ್ದೀವಿ. ಅದಕ್ಕೆ ನಿಮ್ಮ ಸಂಬಂಧಪಟ್ಟವ್ರು ಹೇಳಿ ಈ ಒಂದು ನೀರಿನ ವಿಚಾರದ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ. ಮಾತಾಡಿ ಅಧ್ಯಕ್ಷಕ್ಕೆ ಕಮ್ಯುನಿಕೇಟ್ ಮಾಡಿ ರೆಕಮೆಂಡ್ ಮಾಡಿ ಕಳಿಸ್ತೀನಿ. ಈಗ 3-2 ದಿನದಲ್ಲಿ ಈಗ ICC ಮೀಟಿಂಗ್ ಮಾಡಿ ನೀರಾವರಿ ಸರ ಸಮಿತಿ ಮಾಡಬೇಕು ಅಂತ ಅವರು ಅದರಲ್ಲಿ ಡಿಸ್ಟಿಕ್ ಮಿನಿಸ್ಟರ್ ಕರೀತಾರೆ. ಅವ್ರು ಬಂದು ಮಾತಾಡಿದ್ರೆ ಒಂದು ನಿರ್ಧಾರ ಖಂಡಿತ ಆಗುತ್ತೆ. ನಾವು ಕರ್ತೃ ಬಂದು ಕುತ್ಕೊಂಡು ತೀರ್ಪು ಕೊಡ್ಬಿಟ್ರೆ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಸಮಸ್ಯೆ ಬಗೆಹರಿಸಕ್ಕೆ ಪ್ರಯತ್ನ ಮಾಡಿ ನಾವು ಮಾಡ್ತಿದ್ದು ಜವಾಬ್ದಾರಿಯು ಚೀಫ್ ಇಂಜಿನಿಯರ್ಗಿಂತ ನೀವು ಬಂದಿದ್ದೀರಿ, ಕೊಟ್ಟಿದ್ದೀವಿ 3 ದಿವಸದಲ್ಲೂ ಮಾಡಿ ಮಾಡಿದರೆ ನಿಮ್ಮ ಆಫೀಸು ಚೀಫ್ ಇಂಜಿನಿಯರ್ ಆಫೀಸು ಬೀಗ ಹಾಕ್ಬಿಟ್ಟು ನಾವು ಬೀಗ ತಗೊಳ್ತೀವಿ. ಪೊಲೀಸ್ನವ್ರು ಸಮಸ್ಯೆ ಹೇಳ್ತಾ ಇದೀವಿ, ಪೊಲೀಸ್ನವರು ನೀವು ಸಪೋರ್ಟ್ ಕೊಟ್ಟು ಬೀಗ ತೆಗೀರಿ ಅದೇ ಗೊತ್ತು ಒಳಗಿಲ್ಲ. ನೀವು ನಮ್ಮ ನೀರು ಕುಡಿಸಿ ಅಷ್ಟೇ, ನಿಮಗೆಲ್ಲ ಸಂಬಳ ಕೊಡ್ತಾ ಇರೋದು ನಾವು ನಮ್ಮ ಸಮಸ್ಯೆಗಳು ಬಗೆಹರಿಸ್ತೀವಿ ಅಂತ ಸಮಸ್ಯೆಗಳು ಜಾಸ್ತಿ ಮಾಡಿಸಿ ನಮ್ಮನ್ನೆಲ್ಲ ಸಾಯಿಸೋಕ್ಕಿಲ್ಲ. ನಾವು ಉತ್ಪಾದನೆ ಮಾಡಿದ್ರೆ 3,600 ರೂಪಾಯಿ ಆಗೋದು ಭತ್ತ, ಅಕ್ಕಿ ಬೆಲೆ ಎಲ್ಲ ಜಾಸ್ತಿ ಆಗದೆ
ಪೊಲೀಸ್ ಮನೆಯವರು ಹೆಂಡತಿರೆಲ್ಲ ಜಗಳಾಡ್ತಾ ಇದ್ದಾರೆ, ಅಕ್ಕಿ ಬೆಲೆ ಜಾಸ್ತಿ ಆಗ್ಬೋದಲ್ಲ, ಕೆಲವೇ ಸಮಯ ನಾವು ಹೋದ್ಸತಿ ಹೋರಾಟ ಮಾಡೋದ ನಮ್ಮ ಆರೇಷ್ ಮಟ್ಟಿ ಮಾಡಿ ಕುಡಿಸ್ರು, ಈಗ ಅನುಭವಿಸಿ ಇನ್ನೂ ಜಾಸ್ತಿ ಆಗ್ತದೆ. ಭತ್ತ ಒಂದೇ ಅಲ್ಲ, ಎಲ್ಲ ಬೆಳೆಗಳು ಜಾಸ್ತಿ ಆಗ್ತದೆ, ಸಕ್ಕರೆ ಬೆಲೆನೂ ಜಾಸ್ತಿ ಆಗ್ತದೆ. ಅನುಭವಿಸಿ ನೀವೇ, ನಾವೇನು ಮಾಡೋಕ್ಕಾಗಲ್ಲ. ಅದರಿಂದ ಡೆಪ್ಯೂಟಿ ಚೀಫ್ ಇಂಜಿನಿಯರ್ ಅವರು ಸಂಬಂಧಪಟ್ಟ ಗಮನ ತಂದು ಇಮಿಡಿಯೇಟಾಗಿ ಕ್ರಮ ತಗೊಳ್ಳಿ ಅಂತಕ್ಕಂಥದ್ದು ನಮ್ಮ ಮುಕ್ತಾಯ. ಹಬ್ಬದೇನಪ್ಪ ಆದ್ರಿಂದ ಹಿನ್ನೆಲೆಯಲ್ಲಿ ನೀರಿನ ಟ್ಯಾಂಕರ್ಗಳನ್ನು ವಶಪಡಿಸ್ಕೊಡ್ತೀವಿ ಅಂತೇಳಿ ನೀರಾವರಿ ಸಚಿವರು ಭಾಳ ದೊಡ್ಡದಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇವರಿಗೆ ನಿಜವಾಗ್ಲೂ ಕೂಡ ನಾಚಿಕೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ಕಾವೇರಿ ನೀರನ್ನ ಬಿಡಬೇಡಿ ನಮ್ಮ ನೀರನ್ನ ಉಳಿಸ್ಕೊಳ್ಳಿ ಅಂತ ಹೋರಾಟ ಮಾಡಿದಾಗ ಭಾಳ ಗಂಭೀರವಾಗಿ ತಗೊಳ್ಳೋದೇ ನೆಗ್ಲೆಕ್ಟ್ ಮಾಡಿದ್ರು. ಇವತ್ತು ಬೆಂಗಳೂರು ಕುಡಿಯೋ ನೀರಿಲ್ಲ, ಕಾವೇರಿ ಅಚ್ಚುಕಟ್ಟು ಭಾಗದಲ್ಲಿ ಕುಡಿಯೋ ನೀರಿಲ್ಲ, ಸಮಸ್ಯೆ ಸೃಷ್ಟಿಯಾಗಿದೆ. ಈಗ ಡಿ ಕೆ ಶಿವಕುಮಾರ್ ಹೇಳಿದ ತಕ್ಷಣ ಮಳೆ ಹೋಗಿಬಿಡ್ತದ? ಡಿ ಕೆ ಶಿವಕುಮಾರ್ ಮಂತ್ರಿಗಳು ಅಷ್ಟೇ, ಇವ್ರು ಹೇಳ್ದಾಗ ಏನು ಕೇಳಲ್ಲ, ಪ್ರಕೃತಿ ಕೇಳೋದಿಲ್ಲ. ಅದನ್ನು ಮೊದಲೇ ಯೋಚನೆ ಮಾಡಬೇಕಾಯ್ತು, ಇವತ್ತು ಯೋಚನೆ ಮಾಡೋದಲ್ಲ. ಇವತ್ತು ನಮ್ಮ ಭಾಗದಲ್ಲೂ ಕೂಡ ಮಂಡ್ಯ ಮೈಸೂರು ಭಾಗದ ಚಾಮರಾಜನಗರ ಜಿಲ್ಲೆಯ ಭಾಗದ ಜನ ತುಂಬ ಭೀಕರವಾದಂಥ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಯಾರೂ ಭತ್ತ ಬೆಳೆಯಲಿಲ್ಲ. ಇವತ್ತು ನಾವು ಅಂದ ಊಟಕ್ಕೋಸ್ಕರ ಅಕ್ಕಿನ ಬೇರೆ ಕಡೆ ತರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟೆಲ್ಲ ಸಮಸ್ಯೆ ಸೃಷ್ಟಿ ಮಾಡಿ ಇವತ್ತು ನಮ್ಮನ್ನ ಈ ರೀತಿ ಹೋರಾಟ ಮಾಡಲಿಕ್ಕೆ ಬಿಟ್ಟಿದ್ದಾರಲ್ಲ, ಇವರಿಗೆ ನಾಚಿಕೆ ಆಗಬೇಕು. ತಕ್ಷಣ ಚಾನಲ್ಗಳಿಗೆ ನೀರು ಧರಿಸಿ ದನ ಕರುಗಳನ್ನ ಕುಡಿಲಿಕ್ಕೆ ಮತ್ತು ಜಾನುವಾರುಗಳಿಗೆ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಉಳಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು. 3 ದಿವಸದಲ್ಲಿ ಈ ಕಾರ್ಯಕ್ರಮ ಆಗಲಿಲ್ಲ ಅಂದರೆ ನಾವು ಚೀಫ್ ಇಂಜಿನಿಯರ್ನ ಆಫೀಸಿನಿಂದ ಹೊರಗೆ ಹಾಕಿ ಬೀಗಮುದ್ರೆ ಹಾಕಬೇಕಾಯ್ತು ರೈತರು ಅನ್ನುವಂಥ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಸಾಂಕೇತಿಕವಾಗಿ ಸರ್ಕಾರದ ಗಮನ ಸೆಳೆದಿದ್ದೀವಿ, 3 ದಿವಸ ಗಡುವು ಕೊಡ್ತಾ ಇದ್ದೀವಿ. ನೀರನ್ನು ಬಿಡದೇ ಇದ್ರೆ ಚೀಫ್ ಇಂಜಿನಿಯರ್ ಆಫೀಸಿಂದ ಖಾಲಿ ಮಾಡಿಸ್ತೀವಿ. ಯಾಕೆಂದರೆ ನಾವು ನೀರು ಮೊದಲು ಕಾವೇರಿ ವಿಷಯವರ ಬಂದಾಗಲೂ ಕೂಡ ಇದೇ ರೀತಿ ಹೇಳಿದ್ರೆ ಲಘುವಾಗಿ ತಗೊಂಡು ನೀರನ್ನೆಲ್ಲ ತಮಿಳುನಾಡಿನ ಮುಖ್ಯಮಂತ್ರಿಗಳ ಸ್ನೇಹಕ್ಕೋಸ್ಕರ ನೀರನ್ನೆಲ್ಲ ಖಾಲಿ ಮಾಡಿಬಿಟ್ರು. ಪಾಪ ನಮ್ಮ ನೀರಾವರಿ ಸಚಿವರು ತಮಿಳುನಾಡಿನವ್ರು ಓಟ್ ಕೊಟ್ಟಿದ್ರಲ್ಲ, ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಅವ್ರ ಬಾಂಧವ್ಯಕ್ಕೋಸ್ಕರ ನೀರು ಖಾಲಿ ಮಾಡಿದ್ರು. ಈಗ ಮೈಸೂರು, ಬೆಂಗಳೂರು, ಮಂಡ್ಯ ಎಲ್ಲ ಜಿಲ್ಲೆಗಳ ರೈತರು ತುಂಬ ಸಂಕಷ್ಟವನ್ನು ಅನುಭವಿಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣ ನೀರಾವರಿ ಸಚಿವರೇ ಡಿ ಕೆ ಶಿವಕುಮಾರ್ ಅವರು. 2 ಜಲಾಶಯದಿಂದ ತಕ್ಷಣ ನೀರು ಬಿಡಬೇಕು, ಚಾನಲ್ಗಳು ಹರಿಸಬೇಕು, ಜನ ಜಾನುವಾರುಗಳು ಕುಡಿಲಿಕ್ಕೂ ನೀರಿಲ್ಲ, ಕೆರೆಕಟ್ಟೆಗಳನ್ನ ತುಂಬಿಸಬೇಕು. ಇದು ನಮ್ಮ ಒತ್ತಾಯ.